ಬಿಗ್ ಬಾಸ್ ಸೀಸನ್ 10 ಸದ್ಯಕ್ಕಂತೂ ಹೆಚ್ಚು ಸುದ್ದಿಯಲ್ಲಿರುವ ಸ್ಪರ್ಧಿ ಅಂದರೆ ಅವರ ಸಂಗೀತ ಶೃಂಗೇರಿ ಅಂತ ಹೇಳ್ಬೋದು. ಸೋಷಿಯಲ್ ಮೀಡಿಯಾದಲ್ಲಿ ಸಂಗೀತ ಬಗ್ಗೆ ಟ್ರೋಲ್ ಹೆಚ್ಚಾಗಿರೋದಕ್ಕೆ ಕಾರಣ ಏನು, ಅದಕ್ಕೆ ನಾವು ನೋಡೋಣ ಏನಂತ ಆಗಿರ್ಬೋದು. ಅಂದರೆ ಬಿಗ್ ಬಾಸ್ ಸೀಸನ್ 10 ದಿನದಿಂದ ದಿನಕ್ಕೆ ಕಾವೇರುತ್ತಿರುವ ಅದರಲ್ಲೂ ಸಂಗೀತ ಬಗ್ಗೆ ಅಂತೂ ಬಿಗ್ ಬಾಸ್ ಮನೆಯೊಳಗೆ ಮತ್ತು ಮನೆ ಹೊರಗೆ ಎರಡೂ ಕಡೆಗಳಲ್ಲೂ ಹೆಚ್ಚು ಸುದ್ದಿ ಕೇಳಿಬರ್ತಿದೆ. ಸಂಗೀತ ಬಗ್ಗೆ ಇಷ್ಟೊಂದು ನೆಗೆಟಿವಿಟಿ ಹರಡೋದಕ್ಕೆ ಅವರು ತನ್ನನ್ನು ತಾನೇ ಸುಪ್ರಿ ಎಂದು ಅಂದುಕೊಂಡಿರುವುದು ಕಾರಣನ ಅಥವಾ ಟ್ರೋಲ್ ಪೇಜ್ಗಳಂತೂ ಇದನ್ನು ಹೌದು ಎನ್ನುತ್ತಿವೆ. ಕಳೆದ ಬರ ಕಿಚ್ಚ ಸುದ್ದಿ ಪಾಠದಲ್ಲಿ ಫ್ರೆಂಡ್ಶಿಪ್ ಬಗ್ಗೆ ಕೇಳಿದಾಗ ಇವರು ಇಲ್ಲ ಅಂತ ಅಂದಿದ್ದರು. ಅವರು ಫ್ರೆಂಡಾಗಿ ಇನ್ನೊಬ್ಬ ಫ್ರೆಂಡ್ ತನ್ನನ್ನು ಸೇವ್ ಮಾಡದೇ ಇದ್ದಾಗ ಬೇಸರವಾಗಿ ಈ ರೀತಿ ಹೇಳಿದರು ಅಂತ ಸಂಗೀತ ಶೃಂಗೇರಿಯವರು ಹೇಳ್ತಾರೆ. ಆದರೆ ಹೆಚ್ಚಾಗಿ ಸಂಗೀತ ಶೃಂಗೇರಿ ತನ್ನನ್ನು ತಾನು ಸಮರ್ಥಿಸಿಕೊಂಡು ಬರೋದರಿಂದ ಪ್ರೇಕ್ಷಕರಿಗಂತೂ ಇವ್ರು ಯಾಕೆ ನಾನು ಹೇಳಿದ್ದೆ ಸರಿ ಎನ್ನುವಂತೆ ಮಾಡ್ತಾರೆ ಎನ್ನುವ ಪ್ರಶ್ನೆ ಮೂಡಿದೆ ಜನರಲ್ಲಿ. ನಿಜವಾಗಿ ನೋಡಿದರೆ ಸಂಗೀತ ಶೃಂಗೇರಿ ಸ್ಟ್ರೈಟ್ ಫಾರ್ವರ್ಡ್ ಆಗಿರ್ತಾರೆ, ಏನೇ ಇದ್ದರೂ ಅದರಲ್ಲಿ ಹೇಳಿಬಿಡ್ತಾರೆ, ಹಿಂದೆಯಿಂದ ಏನು ಮಾತನಾಡೋದಿಲ್ಲ. ಬಟ್ ಕಳೆದ ವಾರದ ಟಾಸ್ಕ್ನಲ್ಲಿ ವಿನಯ್ ಗುಂಪಿನ ಜೊತೆ ಸೇರಿದ್ರಿಂದ ಸ್ವಲ್ಪ ಸಂಗೀತ ಅವರು ಕಾರ್ತಿಕ್ ಮತ್ತು ಸಂತೋಷ್ ತುಕಾಲ್ಗೆ ಹೆಡ್ ಶೋ ಮಾಡೋದ್ರಿಂದ ಜನರಿಗೆ ಸಂಗೀತ ಮೇಲೆ ಸಿಕ್ಕಾಪಟ್ಟೆ ಸಿಟ್ಟು ಬಂದಿದ್ದು, ಇಂಥ ಫ್ರೆಂಡ್ ಯಾರಿಗೂ ಬೇಡ ಅಂದಿದ್ರು ಜನಗಳು. ನಿನ್ನೆ ಎಪಿಸೋಡ್ಗಳಲ್ಲೂ ಅಷ್ಟೇ, ಪ್ರೊಮೋದಲ್ಲಿ ಸುದೀಪ್ ಸರ್ ಸಂಗೀತಗೆ ಫ್ರೆಂಡ್ಶಿಪ್ ಬಗ್ಗೆ ಹೇಳಿದಾಗ ಕ್ಲಾಸ್ ತಗೋತಿದ್ದಾರೆ ಅನ್ನೋ ಥರ ತೋರಿಸಿದ್ರೂ ಸಹ ಸಂಗೀತ ಮಾತ್ರ ತಮ್ಮ ಉತ್ತರಕ್ಕೆ ಬದ್ಧರಾಗಿ ನೇರವಾಗಿ ಉತ್ತರ ಕೊಟ್ಟರು. ಸಂಗೀತಾಳ ನೇರ ನಡೆಗೆ ಮಾತ್ರ ಜನ ಏನೇನೋ ಕಾಮೆಂಟ್ ಮಾಡ್ತಿದ್ದಾರೆ. ಏನು ಗುರು, ಅವಳು ತಪ್ಪು ಒಪ್ಪೋದೇ ಇಲ್ಲ, ಅವಳದೇ ಅದೇ ಕತೆ ರೆಡಿ ಮಾಡಿರ್ತಾಳೆ. ಕಾಮಾಗಿ ಹಾಡ್ತಿರೋ ವಿನಯ್ ಸಂಗೀತಗೆ ಕೆಡ್ಡ ತೋಡ್ತಿದ್ದಾರೆ ಎಂದಿದ್ದಾರೆ.